ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ನಮ್ಮ ಪಾಪು ನಾಮಕರಣ ಆಗಿದ್ದ ನೆಕ್ಸ್ಟ್ ಡೇ. ನಮ್ಮಣ್ಣ ಬಂದಿದ್ದ ಮನೆಗೆ ಕರೆದಿದ್ವಿ. ಸೊ ಇಲ್ಲಿ ಅವನೊಂದಷ್ಟು ಗಿಫ್ಟ್ಸು, ಮೂವಿ ಐಟಮು ಮತ್ತು ಫುಡ್ಸ್ ಎಲ್ಲ ತಂದು ಕೊಟ್ಟಿದ್ದ. ಅವನದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು, ಅವ್ನು ಕೊಟ್ಟಿರೋ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ನಾವು ನಮ್ಮ ಮಾವನ ಮನೆಗೆ ಹೋಗ್ತಾಯಿದ್ದೀವಿ. ಮಾವ ಅಂದರೆ ನಮ್ಮಮ್ಮನ ದೊಡ್ಡಣ್ಣನ ಮನೆಗೆ, ಯಾಕಂದರೆ ಅವ್ರನ್ನ ಕರೆಯೋಕ್ಕಾಗಿರಲಿಲ್ಲ ಫಂಕ್ಷನ್ಗೆ. ಸೊ ಅವ್ರ ಮನೆಗೆ ಹೋಗಿ ಸ್ವೀಟ್ಸ್ ಎಲ್ಲ ಕೊಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಫೋರ್ ವೀಲರಲ್ಲಿ ಹೋಗ್ತಿದ್ವಿ, ಯಾಕಂದರೆ ನಮ್ಮ ಪಾಪು ಜೊತೆ ಹೋಗಬೇಕಾಗಿತ್ತು. ಪಾಪು ನೋಡಬೇಕಲ್ಲ ಅವರು, ಹಾಗಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮಳೆ ಬೇರೆ ಬರ್ತಾಯಿತ್ತು, ಹೆವಿ ಟ್ರಾಫಿಕ್ಕು, ಒಳಗಡೆ ಅದು ಹೀಟರ್ ವರ್ಕ್ ಆಗ್ತಾ ಇರಲಿಲ್ಲ ಕಾರಿಗೆ. ಹಾಗೂ ಹೀಗೂ ಹೋದ್ವಿ. ದೊಡ್ಡ ಮಗಳು ಬಂದು ಡಿ ಮಾರ್ಟಿಗೆ ಬಂದಿದ್ದರು, ನಮ್ಮ ಹಸ್ಬೆಂಡ್ ದೊಡ್ಡಕ್ಕನ ಜೊತೆಗೆ ಶಾಪಿಂಗ್ ಮಾಡೋಕ್ಕಿಂತ ಬಂದಿದ್ದರು. ಅವ್ರನ್ನ ಕೂಡ ಕರ್ಕೊಂಡು ನಾವು ಜೊತೇಲಿ ಹೋದ್ವಿ, ಯಾಕಂದರೆ ಅವ್ರನ್ನೂ ಕೂಡ ನಮ್ಮ ಮಾವ ನೋಡಬೇಕಾಗಿತ್ತು, ನಮ್ಮ ಮಾಮ ಅತ್ತೆಲ್ಲೂ. ಹಾಗಾಗಿ ಕರ್ಕೊಂಡು ಹೋದ್ವಿ ಇಲ್ಲಿಂದ. ಇದು ಹೊಸ ಡಿ ಮಾರ್ಟ್ ಆಗಿರೋದು, ಯಲಹಂಕ ನ್ಯೂಟೌನಲ್ಲಿ ಶೇಷಾದ್ರಿಪುರ ಹತ್ರ ಬರುತ್ತೆ. ಇದಕ್ಕೂ ಹೋಗಬೇಕು, ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೋದಾಗ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ದೊಡ್ಡದು ಅಂತ ಹೇಳ್ತಾಯಿದ್ರು ನಮ್ಮ ಆ ದಿನ ಕೇಳಿದಾಗ. ಇನ್ನೊಂದು ಡಿ ಮಾರ್ಟ್ ಬಂದು ಡೈರಿ ಕ್ರಾಸ್ ಹತ್ರ ಇದೆ, ಯಲಹಂಕ ನ್ಯೂಟೌನಲ್ಲಿ. ಅದು ತುಂಬ ಚಿಕ್ಕದು ಅಂತ ಅನ್ನಿಸ್ತು, ಇದು ತುಂಬ ದೊಡ್ಡದು, ಫುಲ್ ಗ್ರೌಂಡ್ ಫ್ಲೋರಲ್ಲಿದೆ. ಚೆನ್ನಾಗಿದೆ, ದೀಪಾವಳಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನ್ನ ಮಗಳನ್ನ ಕರೆದಿದ್ವಿ ಗೇಟ್ ಹತ್ರ ಬಾ ಅಂತ. ಸೊ ಬರ್ತಾ ಇದ್ದಾರೆ, ದೊಡ್ಡ ನಾನಿ ಕರ್ಕೊಬರ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ ಅಕ್ಕನ ಮಕ್ಕಳ ಜೊತೆ, ನಮ್ಮ ಹಸ್ಬೆಂಡ್ ಅಕ್ಕಂದಿರ ಜೊತೆ ಇರೋ ತುಂಬಾ ಇಷ್ಟ, ಇಲ್ಲಿ ನೋಡಿ ಬರ್ತಾ ಇದೆ ಪಾಪು. ಸೊ ಯಾ, ಅವ್ರನ್ನ ಕೂಡ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯೂಶ್ವಲಿ ಸ್ವೀಟ್ಸ್ ತೊಗೊಂಡು ಹೋಗೋದಕ್ಕೆ ನನಗೆ ಕಾಂತಿ ಸ್ವೀಟ್ಸ್ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಾ ಇರೋದ್ರಿಂದ ಅಲ್ಲಿ ತೊಗೊಂಡೋಗೋಣ ಅಂದ್ಕೊಂಡ್ವಿ. ಆನ್ ದಿ ವೇ ನಮ್ಗೆ ಯಾವುದು ಸಿಕ್ಕಿಲ್ಲ. ಮಹಾಲಕ್ಷ್ಮಿ ಸ್ವೀಟ್ಸ್ ಇಷ್ಟ ನನಗೆ. ಸೊ ಇಲ್ಲಿಗೆ ಬಂದ್ವಿ, ಇದು ಯಲಹಂಕ ನ್ಯೂಟೌನಲ್ಲೇ ಇರೋದು, ಅರೋಮ ಬೇಕ್ರಿ ಹತ್ರ ಬರುತ್ತೆ. ಸೊ ಸ್ವೀಟ್ಸ್ ಎಲ್ಲ ತೊಗೊಂಡು, ಸ್ವೀಟು ಖಾರ ಎಲ್ಲ ತೊಗೊಂಡು ಬಂದ್ವಿ ನಮ್ಮ ಅಮ್ಮನ ಮನೆಗೆ. ಸೊ ಪಾಪುನೆಲ್ಲ ನೋಡಿ ಮಾತಾಡಿಸ್ತಾ ಇದ್ದಾರೆ, ವಿಡಿಯೋ ಕಾಲ್ಸ್ ಎಲ್ಲ ಮಾಡಿ. ನನ್ನ ಕಸಿನ್ಸ್ ಎಲ್ಲ ವಿಡಿಯೋ ಕಾಲಲ್ಲಿದ್ದಾರೆ. ನಮ್ಮ ಪಾಪುಗೆ ಈ ಟ್ರೈ ಸೈಕಲ್ ತುಂಬ ಇಷ್ಟ ಆಯಿತು, ನಮ್ಮ ಮಾವನ ಮೊಮ್ಮಗಂದು ಟ್ರೈ ಸೈಕಲ್ ಅದು. ಸೊ ಅಲ್ಲಿಂದ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಪಾಪುಗೆ ಅಂತ ಸ್ವಲ್ಪ ಮುಯಿ ಅಮೌಂಟ್ ಕೊಟ್ಟು ಈ ಸೀರೆನ ನನಗೆ ಅರಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಏನು ಎಲ್ಲದಕ್ಕೂ ನನಗೆ ಮೇನ್ ಇಂಪಾರ್ಟೆಂಟು, ಅವ್ರು ನಮ್ಮನ್ನು ಚೆನ್ನಾಗಿ ಮಾತಾಡಿಸಿ, ಬಾಯಿ ತುಂಬ ಮಾತಾಡಿಸಿ ಚೆನ್ನಾಗಿ ನೋಡಿ ಕಳಿಸಿದ್ರು, ನನಗೆ ಅದೇ ಸಾಕು ಏನು ಕೊಡೋದಕ್ಕಿಂತ. ನಾನು ಆನ್ ದ ವೇ ಬರ್ತಾ, ನಾವಿಲ್ಲಿ ತಿಂಡಿಪೋತ ಅಂತ ಒಂದು ಟ್ರಕ್ ಹಾಕಿರ್ತಾರೆ ವೆಂಕಟಾಲ ಹತ್ರ, ಕೋಗಿಲು ಕ್ರಾಸ್ ಮತ್ತು ವೆಂಕಟಾಲ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ತಟ್ಟೆ ಇಲ್ಲಿ ತೊಗೊಂಡು ತಟ್ಟೆ ಇಲ್ಲಿ ತೊಗೊಂಡು ಹೋದ್ವಿ. ಯೂಶ್ವಲಿ ಎವ್ರಿ ಡೇ ಇರ್ತಾರೆ ಅವರು, ನಾನು ನೋಡಿದಷ್ಟು. ಬರಬೇಕಾದ್ರೆ ಟ್ರಾಫಿಕ್ ಜಾಸ್ತಿ ಇರಲಿಲ್ಲ, ಬಟ್ ಮಳೆ ಬರ್ತಾಯಿತ್ತು, ತುಂತುರು ಮಳೆ ಏನಂತ ಹೇಳ್ತಾರೆ ಅದು ಬರ್ತಾಯಿತ್ತು. ಸಂಡೇ ಆಗಿರೋದ್ರಿಂದ ಮನೇಲಿ ನಾನ್ ವೆಜ್ ಮಾಡಿದ್ವಿ, ಮಟನ್ನು. ಸೊ ನಮ್ಮ ಅಣ್ಣನ ಕೂಡ ಕರೆದಿದ್ವಿ, ಅವನ್ನೆಲ್ಲ ತಿಂದ್ಕೊಂಡು ಪಾಪುನ ನೋಡಿಕೊಂಡು ಹೊರಟ. ಸೊ ಮನೇಲಿ ಆಲ್ರೆಡಿ ಮಟನ್ ಇತ್ತಲ್ವಾ, ಹಾಗಾಗಿ ಇಡ್ಲಿ ತೊಗೊಂಡ್ವಿ, ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ ಮಟನ್ ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ತಟ್ಟೆ ಇಡ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಮನೆಗೆ ಬಂದ್ವಿ, ಮಟನ್ ಸಾಂಬಾರು ರೆಡಿ ಇತ್ತು, ತಟ್ಟೆ ಇಡ್ಲಿ ಇದ್ದೆ. ಸೊ ಚೆನ್ನಾಗಿ ತಿಂದ್ವಿ. ಮಟನ್ ಯೂಶ್ವಲಿ ನಂಗೆ ಜಾಸ್ತಿ ಇಷ್ಟ ಚಿಕನ್ಗಿಂತ, ಹಾಗಾಗಿ ಮಟನ್ ಮಾಡಿದ್ವಿ ಮನೆಯಲ್ಲಿ. ನೀವು ಮಟನ್ ಜೊತೆ ಇಡ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಬಂದು ರೈಸ್ ಬ್ಯಾಗ್, ಈ ಅಕ್ಕಿ ತೊಗೊಂಡಕ್ಕೆ ಬರುತ್ತಲ್ಲ ಚೀಲ, ಆ ಚೀಲ ನಮ್ಮ ದೊಡ್ಡನದ್ದಿ ಕೊಟ್ಟಿದ್ರು. ಅದರಲ್ಲಿ ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಈ ಪಾಕೆಟ್ಸ್ ಬರುತ್ತಲ್ಲ, ಹ್ಯಾಂಗಬಲ್ ಪಾಕೆಟ್ಸ್, ಹ್ಯಾಂಗಬಲ್ ಆರ್ಗನೈಸರ್, ಹ್ಯಾಂಗಿಂಗ್ ಆರ್ಗನೈಸರ್ ಅಂತ ಕರೀತಾರೆ ಅದನ್ನು, ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫುಲ್ಲು ರೆಡಿ ಆದಾಗ ನಿಮಗೆ ತೋರಿಸ್ತೀನಿ. ಸೊ ಅದನ್ನು ಕಟ್ ಮಾಡಿ, ಇದೊಂದಷ್ಟು ಕ್ಯಾರಿ ಬ್ಯಾಗ್ಸ್ ಇರುತ್ತಲ್ಲ, ಟಿಶ್ಯೂ ಕ್ಯಾರಿ ಬ್ಯಾಗ್ಸು, ಅದನ್ನು ಕೂಡ ಕಟ್ ಮಾಡಿ ಅದರ ಮೇಲೆ ಸ್ಟಿಚ್ ಮಾಡಬೇಕು. ಅದೆಲ್ಲ ಸ್ಟಿಚ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನನಗೆ ಈ ಒಂದು ಐಡಿಯಾ ಬಂತು, ಮನೇಲಿ ಆಲ್ರೆಡಿ ಈ ಥರ ಎಲ್ಲ ಬ್ಯಾಗ್ಸ್ ಇರುತ್ತಲ್ಲ, ಯಾಕೆ ಯೂಸ್ ಮಾಡಬಾರ್ದು ಅಂತ. ನಾವು ಶಾಪಿಂಗಿಗೆಲ್ಲ ಹೋದಾಗ ಶಾಪಿಂಗ್ ಮಾಲ್ಸಲ್ಲೆಲ್ಲ ನಮಗೆ ಸಿಕ್ಕುತ್ತೆ ಆ ಥರ ಹ್ಯಾಂಗಬಲ್ ಆರ್ಗನೈಸರ್ ಅಂತ ಹೇಳಿಬಿಟ್ಟು. ಅದನ್ನು ನೋಡಿದಾಗ ಒಂದು ಐಡಿಯಾ ಬಂದಿತ್ತು. ಸೊ ಮಾಡಿ ನೋಡ್ತೀನಿ, ಚೆನ್ನಾಗಿತ್ತು ಅಂತಂದರೆ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೂ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಈ ಪೆನ್ಸ್ ಆಗಿರ್ಬೋದು ಅಥವಾ ಕಿಚನಲ್ಲಿ ನೈಫ್ಸು, ಸ್ಕ್ರೂ ಡ್ರೈವರ್ಸು ಅದು ಇದೆಲ್ಲ ಇಕ್ಕೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಾಚಣಿಕೆ ಆಗಿರಲಿ, ಇನ್ನೊಂದಾಗಿರಲಿ, ಅದನ್ನೆಲ್ಲ ಹಾಕಿ ಇಡ್ಬೋದು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗೆ ಟರ್ನ್ಔಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ವಾಷಬಲ್ ಆಗುತ್ತೆ, ನಾವೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮನೇಲಿ ವಾಷಬಲ್ ಕೂಡ ಇರುತ್ತೆ. ಸೊ ಒಂದು ಐಡಿಯಾ ಇದೆ, ಟೈಮ್ ಸಿಕ್ಕಲಿ ಡೆಫಿನೆಟ್ಲಿ ನಾನು ಅದನ್ನು ಫುಲ್ಲು ಫಿನಿಶ್ ಮಾಡಿ ನಿಮ್ಮ ಜೊತೆ ತೋರಿಸ್ತೀನಿ. ಈಗ ಇಷ್ಟು ಮಾತ್ರ ಕಟ್ ಮಾಡಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ದು ಒಂದು ರ್ಯಾಪ್ ಬರುತ್ತೆ, ಅದನ್ನು ಹಾಕೋದ ಅಥವಾ ಬಟ್ಟೆದೇ ಯೂಸ್ ಮಾಡೋದ ಪಾಕೆಟ್ಸ್ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣುತ್ತೆ ಅಥವಾ ಯಾವುದು ನನಗೆ ಕವರ್ ಸಿಕ್ಕುತ್ತೆ ಅದ್ರ ಮೇಲೆ ಡಿಪೆಂಡ್.
ಮನೇಲಿರೋದನ್ನ ಯೂಶಲಿ ಯೂಸ್ ಮಾಡ್ತಾ ಇದ್ದೀನಿ, ಹೊರಗಡೆಯಿಂದ ಏನೂ ತರಿಸ್ತಾ ಇಲ್ಲ. ಮೇ ಬಿ ಆ ಬಾರ್ಡರ್ಸ್ ಏನಿದೆ ಅದಕ್ಕೆ ನಾನು ಹೊರಗಡೆಯಿಂದ ಲೇಸ್ ತೊಗೊಂಬಂದು ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾನೇ ಮನೇಲಿ ಮಾಡೋದ್ರಿಂದ ನನಗೇನೋ ಒಂಥರ ಖುಷಿ, ನಾನೇ ಮಾಡಿರೋದು ಅಂತ ಒಂದು ಪ್ರೌಡ್ನೆಸ್ ಇರುತ್ತೆ ಹಾಗಾಗಿ. ಆ್ಯಂಡ್ ಇದು ಪಟಾಕಿ ತೊಗೊಂಬಂದಿದ್ದೀವಿ, 2 ಬಾಕ್ಸ್ ಪಟಾಕಿ. ಪಟಾಕಿ ಹೆವಿ ಕಾಸ್ಟ್ಲಿ ಆಗಿದೆ, ಹೋದ ವರ್ಷ ಬ್ಯಾನ್ ಆಗಿರೋದ್ರಿಂದ ಈ ವರ್ಷ ತುಂಬ ಕಾಸ್ಟ್ಲಿ ಆಗಿದೆ. 2 ಬಾಕ್ಸ್ ಏನಕ್ಕೆ ಅಂತಂದರೆ, ಒಂದು ನಮ್ಮ ಮಗಳಿಗೆ, ಇನ್ನೊಂದು ನಮ್ಮ ಹಸ್ಬೆಂಡ್ ಅಕ್ಕನ ಮಗನಿಗೆ, ಇಬ್ಬರು ಕಿತ್ತಾಡಬಾರ್ದು ಅಂತ ಒಂದು. ಇನ್ನೊಂದು ಏನು ಅಂತಂದರೆ, ಒಂದು ಬಾಕ್ಸ್ ಖಾಲಿ ಆದರೆ ಇನ್ನೊಂದು ಬಾಕ್ಸು ಇಬ್ಬರು ಸೇರ್ಕೊಂಡು ಹೊಡಿತಾರೆ. ಹಾಗಾಗಿ ತರಿಸಿದ್ದೀವಿ, ಜೊತೇಲಿ 2 ಅದು ಪಟಾಕಿ, ಇನ್ನೊಂದು ಸಪ್ರೇಟ್ ಪಟಾಕಿ, ಚಿಕ್ಕ ಚಿಕ್ಕದ ಪಟಾಕಿ ಬರುತ್ತಲ್ಲ ಆ ಪಟಾಕಿನೂ ಇದೆ. ಆ್ಯಂಡ್ ಬಾಕ್ಸ್ ಒಳಗಡೆ ಈ ಥರ ಇದೆ, ನೋಡೋದಕ್ಕೆ ದೊಡ್ಡ ಬಾಕ್ಸ್ ಅಂತ ಕಾಣಿಸ್ತಾ ಇದೆ. ನನಗೆ ಚಿಕ್ಕ ಬಾಕ್ಸ್ ಜಾಸ್ತಿ ಇಷ್ಟ ಆಯಿತು, ಮಿನಿಯನ್ಸ್ ಇರೋವಂಥದ್ದು. ನನ್ನ ಮಗಳಿಗೆ ಮಿನಿಯನ್ಸು, ಈ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರೋದೆಲ್ಲ ಜಾಸ್ತಿ ಇಷ್ಟ, ಹಾಗಾಗಿ ನನ್ನ ಹಸ್ಬೆಂಡ್ ಅದನ್ನು ತೊಗೊಬಂದಿದ್ದಾರೆ. ಸಪ್ರೇಟ್ ಸಪ್ರೇಟಾಗಿ ಕೂಡ ತೊಗೋಬೋದು, ಸಪ್ರೇಟಾಗಿ ತೊಗೊಂಡ್ರೆ ಇದ್ದಿದ್ದು ಜಾಸ್ತಿ ಕಾಸ್ಟ್ಲಿ. ಈ ಥರ ಬಾಕ್ಸ್ಗಳು ತೊಗೊಂಡ್ರೆ ಓಕೆ, ಮಕ್ಕಳಿಗೆ ಬಾಕ್ಸ್ ತೊಗೊಬಂದು ಕೊಟ್ಟಿದ್ದೀವಿ ಅನ್ನೋ ಖುಷಿ ಇರುತ್ತೆ. ಹಾಗೆ ದೀಪಗಳು ಬೇಕಾಗಿತ್ತು, ಮಣ್ಣಿನ ದೀಪ ಮತ್ತು ತಟ್ಟೆ ಬೇಕಾಗಿತ್ತು, ಯಾಕಂದರೆ ದೀಪ ಖಾಲಿ ಹಾಗೆ ಇಟ್ಟರೆ ಕೆಳಗಡೆ ಎಲ್ಲ ಎಣ್ಣೆ ಸುರಿದೋಗುತ್ತೆ ಅಂತ ಪ್ಲೇಟ್ಸ್ ಥರ ಕೇಳಿದೆ. ನನ್ನ ಹಸ್ಬೆಂಡು ದೀಪದ ಮಣ್ಣಿಂದು ದೀಪ ಮತ್ತು ಮಣ್ಣಿಂದು ಪ್ಲೇಟ್ಸ್ ಎರಡು ತೊಗೊಂಡ್ಬಂದಿದ್ದಾರೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಆಮೇಲೆ ಮತ್ತೆ ಒಣಗಿಸಿ ಇದನ್ನು ದೀಪಕ್ಕೆ ಹಾಕಿ ಇಡ್ತೀನಿ, ಹಾಗೆ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇನ್ನು ಹಸ್ಬೆಂಡ್ ಅಕ್ಕನ ಮಗನಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಇಟ್ಟಿದ್ದೀವಿ, ಅವ್ನು ಬಂದಾಗ ನನ್ನ ಮಗಳ ಕೈಲಿ ಕೊಡಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಮನೆಗೆ ಬಂದಿದ್ದ ಕರೆಸಿದ್ವಿ ಅವನ್ನ ಬಾರೋ ಮನೆಗೆ ಅಂತ, ನನ್ನ ಮಗಳು ಪಟಾಕಿ ತಗೊಬಂದು ಅವನು ಕೊಡ್ತಾ ಇದ್ದಾರೆ. ಇಷ್ಟೇ ಒಂದು ಸರ್ಪ್ರೈಸಿಂಗ್ ರಿಯಾಕ್ಷನ್, ಇಷ್ಟೇ ರಿಯಾಕ್ಷನ್, ಒಂದು ಜಾಸ್ತಿ ರಿಯಾಕ್ಟ್ ಏನು ಮಾಡೋದಿಲ್ಲ. ಪ್ರಾಬಬ್ಲಿ ಹುಡುಗಿರು ಮಾತ್ರ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಹುಡುಗರು ಇಷ್ಟೇ, ಸಿಗ್ತಾ, ಓಕೆ ಥ್ಯಾಂಕ್ ಯು, ಇಷ್ಟೇ ಅವ್ನು ಹೇಳಿದ್ದು. ಅವನಿಗೂ ಖುಷಿಯಾಯಿತು, ವರ್ಷಕ್ಕೆ ಒಂದು ಬರೋವಂಥ ದೀಪಾವಳಿ ಹಬ್ಬ ಅಲ್ವಾ, ಹಾಗಾಗಿ ತರಿಸಿದ್ದೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು, ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.